ವೆಲ್ಕಮ್ ಟು ದ ಕ್ಲಾಸಿಕ ಎಜುಕೇಷನ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ರಾವ್ಸಾ ಪೂಜಾರಿ ಸ್ಪರ್ಧಾ ಮಿತ್ರರೇ ಇವತ್ತು ನಾವು ರಾಜ್ಯದ ಒಂದು ಪ್ರತಿಷ್ಠಿತ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆ ಈ ಸ್ಫೂರ್ತಿ ಮಾಸಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳ ಮಾಸಪತ್ರಿಕೆ ಯಾವೆಲ್ಲ ವಿಷಯಗಳನ್ನು ಒಳಗೊಂಡು ಇಲ್ಲಿ ತನ್ನದೇ ಆದಂಥ ಚಾಪು ಮುಡಿಸಿದೆ ಅಥವಾ ಲಗ್ಗೆ ಇಟ್ಟಿದಂಥ ನೋಡೋಣ ಮೊದಲನೇದಾಗಿ ಈ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯು ಮುಖ್ಯವಾಗಿ ಪಿ ಸಿ ಪಿ ಎಸ್ ಐ ಕೆ ಎಸ್ ಐ ಎ ಎಸ್ ಎಫ್ ಡಿ ಎಸ್ ಡಿ ಎ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಗುವಂಥ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ರಾಷ್ಟ್ರ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡಿದೆ ಅದರ ಜೊತೆಗೆ ಮುಖ್ಯವಾದಂಥ ಆರ್ಟಿಕಲ್ ಬಿಂಬಗಳು ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಐ ಎ ಎಸ್ ಪರೀಕ್ಷೆಯ ಸಂಪೂರ್ಣ ಕನ್ನಡ ಮಾದರಿ ಭಾಷಾಂತರ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿದೆ ಹಾಗಾದರೆ ಈ ಪತ್ರಿಕೆಯು ಏನೆಲ್ಲ ಒಳಗೊಂಡಿದೆ ಅನ್ನೋಣ ಸಂಕ್ಷಿಪ್ತವಾಗಿ ಅತ್ಯಂತ ಬ್ರೀಫ್ವಾಗಿ ನೋಡೋಣ ಮೊದಲನೇದಾಗಿ ಭಾರತದ ರಾಷ್ಟ್ರಪತಿ ಚುನಾವಣೆ ಇಪ್ಪತ್ತೆರಡು ಹಾಗಾದರೆ ಈ ಭಾರತದ ರಾಷ್ಟ್ರಪತಿ ಚುನಾವಣೆ ಇಪ್ಪತ್ತೆರಡರಲ್ಲಿ ಎಷ್ಟು ಜನ ಭಾಗವಹಿಸಿದರು ರಾಷ್ಟ್ರಪತಿ ಹುದ್ದೆಗೆ ಎಷ್ಟು ಜನ ಸ್ಪರ್ಧಿಸಿದರು ಜೊತೆಗೆ ಈ ರಾಷ್ಟ್ರಪತಿ ಹುದ್ದೆ ಅಂದರೆ ರಾಷ್ಟ್ರದ ಅಥವಾ ದೇಶದ ಪ್ರಥಮ ಪರ್ಯಂತ ಕರೆಸಿಕೊಳ್ಳುವಂಥ ಈ ರಾಷ್ಟ್ರಪತಿ ಹುದ್ದೆಯನ್ನು ಸೃಷ್ಟಿಸುವ ಕುರಿತು ಭಾರತದ ಸಂವಿಧಾನ ಯಾವ ಕಲಂ ರಾಷ್ಟ್ರಪತಿ ಹುದ್ದೆಯ ಕುರಿತು ಮಾಹಿತಿಯನ್ನು ನೀಡುತ್ತೆ ಜೊತೆಗೆ ಈವರೆಗೂ ಎಷ್ಟು ಜನ ಭಾರತದ ರಾಷ್ಟ್ರಪತಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದಾರ ಅದರಲ್ಲಿ ಮೊದಲ ರಾಷ್ಟ್ರಪತಿಯಾರು ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾರು ಅದರ ಜೊತೆಗೆ ರಾಷ್ಟ್ರಪತಿಯವರ ಹುದ್ದೆಯ ಅಧಿಕಾರಗಳೇನು ಕಾರ್ಯಗಳೇನು ಇವುಗೆಲ್ಲ ಸಂಪೂರ್ಣವಾದ ಒಂದು ಸಮಗ್ರ ಮಾಹಿತಿಯು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯಲ್ಲಿ ನೀಡಲಾಗಿದೆ ನೀವು ಗಮನಿಸಬಹುದು ನೆಕ್ಸ್ಟ್ ತದನಂತರ ಯಾವುದಪ್ಪ ಅಂದ್ರೆ ಭಾರತೀಯರ ಜೀವಿತ ಅವಧಿ ಏರ್ ಕ್ವಾಲಿಟಿ ಲೈಫ್ ಏನಪ್ಪ ಏರ್ ಕ್ವಾಲಿಟಿ ಲೈಫು ಇದು ದೇಶದ ಒಂದು ಇತ್ತೀಚೆಗೆ ದೇಶದ ಒಂದು ಖಾಸಗಿ ಸಂಸ್ಥೆಯು ವರದಿಯನ್ನು ಒಪ್ಪಿಸಿದೆ ಏನಪ್ಪ ವರದಿ ಇವತ್ತ ಭಾರತೀಯರ ಜನ ಅಥವಾ ಭಾರತೀಯರ ಜೀವಿತಾವಧಿ ಬರಬರುತ್ತಾ ಏಕೆ ಕಡಿಮೆಯಾಗುತ್ತದೆ ಅದಕ್ಕೆ ಕಾರಣಗಳೇನು ಯಾವೆಲ್ಲ ಕಾರಣಗಳು ಭಾರತೀಯರ ಜೀವಿತಾವಧಿ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸೋದೇ ಈ ಆರ್ಟಿಕಲ್ ಇದರ ನಂತರ ನೆಕ್ಸ್ಟ್ ಬರುವಂಥದ್ದು ಪ್ರಚಲಿತ ಘಟನೆ ಈ ಪ್ರಚಲಿತ ಘಟನೆಗಳಲ್ಲಿ ಈಗ ಪ್ರಚಲಿತದಲ್ಲಿರೋದು ಅಗ್ನಿ ಯೋಜನೆ ಅಥವಾ ಅಗ್ನಿಪಥ ಯೋಜನೆ ವೀರರ ಯೋಜನೆ ಏನಿದು ಅಗ್ನಿಪತ್ ಅಥವಾ ವೀರರ ಯೋಜನೆ ಕೇಂದ್ರ ಸರ್ಕಾರವು ಜಾರಿಗೊಳಿಸಿರುವಂಥ ಯೋಜನೆ ಯಾರಿಗಾಗಿ ದೇಶದ ಯುವಜನತೆಗೆ ಯಾಕೆ ಈ ದೇಶದ ತಾಯಿಯ ಸೇವೆಯನ್ನು ಭಾರತ ಮಾತೆ ಸೇವೆಯನ್ನು ಮಾಡಲು ಸೈನಿಕ ಹುದ್ದೆಗಾಗಿ ಈ ನಡೆಯುವಂಥ ಅಗ್ನಿಪಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಹಾಗಾದರೆ ಈ ಯುವ ಜನತೆಯ ಕನಿಷ್ಠ ವಯೋಮಿತಿಯಷ್ಟು ಆತ ವಯಸ್ಸು ಎಷ್ಟಾಗಿರಬೇಕು ಆತನ ಗರಿಷ್ಠ ವಯೋಮಿತಿ ಎಷ್ಟು ಈ ಅಗ್ನಿಪಥ ಹುದ್ದೆಯಲ್ಲಿ ಒಬ್ಬ ಅಭ್ಯರ್ಥಿಯು ತಾನು ಅರ್ಜಿಯನ್ನು ಸಲ್ಲಿಸಲು ಏನೆಲ್ಲ ಅರ್ಹತೆಗಳನ್ನು ಒಳಗೊಂಡಿರಬೇಕು ಏನೆಲ್ಲ ದಾಖಲಾತಿಗಳನ್ನು ಒಳಗೊಂಡಿರಬೇಕು ಜೊತೆಗೆ ಆತ ಎಷ್ಟರ ಮಟ್ಟಿಗೆ ಈ ತಾಯ್ನಾಡಿನ ಸೇವೆಯನ್ನು ಮಾಡಲು ಸಮರ್ಥನಾಗಿದ್ದಾನೆ ಅನ್ನೋದು ಜೊತೆಗೆ ಈ ಯೋಜನೆಯ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳಲು ಎರಡು ಸಾವಿರ ಇಪ್ಪತ್ತೆರಡು ಜುಲೈ ತಿಂಗಳ ಮಾಸಪತ್ರಿಕೆಯಲ್ಲಿ ನೀಡಲಾಗಿದೆ ನೀವು ನೋಡಬಹುದು ನೆಕ್ಸ್ಟ್ ಅಂದರೆ ಅಧ್ಯಯನ ಸಾಮಗ್ರಿ ಏನು ಅಧ್ಯಯನ ಸಾಮಗ್ರಿ ಅಂದರೆ ಆಗಲೇ ಹೇಳಿದೆ ನಾನು ಪಿ ಸಿ ಪಿ ಎಸ್ ಐ ಕೆ ಎಸ್ ಐ ಎಸ್ ಬಿ ಎಡ್ ಎಫ್ ಡಿ ಎಸ್ ಡಿ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಲೆಂದು ಅಧ್ಯಯನ ಸಾಮಗ್ರಿ ಅನ್ಕೊತೀವಿ ಅದರಲ್ಲಿ ಭಾರತದ ಭೂಗೋಳ ಇರ್ಬೋದು ಭಾರತದ ನದಿ ವ್ಯವಸ್ಥೆ ಇರ್ಬೋದು ಭಾರತದ ಸಂವಿಧಾನ ಇರ್ಬೋದು ಭಾರತದ ಇತಿಹಾಸ ಇರ್ಬೋದು ಭಾರತದ ಆರ್ಥಿಕತೆ ಇರ್ಬೋದು ಹೀಗೆ ಯಾವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೋ ಅದಕ್ಕೆ ತಕ್ಕಂತೆ ಅತ್ಯುತ್ತಮವಾದಂಥ ಒಂದು ಗುಣಮಟ್ಟದ ಅಧ್ಯಯನ ಸಾಮಗ್ರಿಯನ್ನು ಕೊಡ್ತಿರೋದು ಈ ರಾಜ್ಯದ ಪ್ರತಿಷ್ಠಿತ ಮಾಸಪತ್ರಿಕೆ ಇರುತ್ತಾ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆ ಇನ್ನು ಈ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯನ್ನು ಇನ್ನೂ ಹಲವಾರು ವಿಷಯಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ನಮಸ್ಕಾರ